ಹತ್ರ ಅರ್ಜೆಂಟ್ ಆಗಿ ಮಾತಾಡೋಕಿದೆ, ಕಾಫಿ ಡೇಲಿ ವೇಟ್ ಮಾಡ್ತಿರ್ತೀನಿ. ಹಲೋ ಸುಜು ಎನ್ನುತ್ತಿದ್ದಂತೆ ಫೋನ್ ಡಿಸ್ಕನೆಕ್ಟ್ ಆಗಿತ್ತು. ಅರ್ಧ ಗಂಟೆಯಾದರೂ ಫೋನ್ ಹಿಡಿದವನಿಗೆ ಏನಾಯಿತು ಎಂದು? ಛೆ, ಮೊಬೈಲ್ ಬೇರೆ ಸ್ವಿಚ್ ಆಫ್ ಮಾಡಿದ್ದಾನೆ. ಬೆಳಿಗ್ಗೆ ಬೆಳಿಗ್ಗೆ ಇವನ ಹುಡುಗಾಟ ಎಂದು ಆತನಿಗೆ ಮನದಲ್ಲೇ ಹಿಡಿಶಾಪ ಹಾಕುತ್ತಾ ನಾಸ್ತದ ಶಾಸ್ತ್ರ ಮುಗಿಸಿ, ಮಮ್ಮಿ ಸೂರಜ್ಗೆ ನಾವೆಲ್ ಕೊಡೋಕ್ಕಿದೆ, ಹಾಗೆ ಟೂ ವೀಲರ್ಲಿ ಕಾಲೇಜಿಗೆ ಹೋಗ್ತೀನಿ, ಅಣ್ಣಂಗೆ ಹೇಳು ಸಂಜೆ ನನಗಾಗಿ ವೇಟ್ ಮಾಡೋದು ಬೇಡ ಅಂತ ಎಂದು ತನ್ನ ರಥವನ್ನೇರಿದಳು ಆಶಾ. ಸ್ನಾನ ಮುಗಿಸಿ ಬಂದ ಕಿರಣ್ ತಂಗಿಯನ್ನ ಆಪಾದ ಮಸ್ತಕವಾಗಿ ದಿಟ್ಟಿಸಿದನು. ಏನ್ ಮಮ್ಮಿ, ನೀನು ಮಗಳ ತಾಳಕ್ಕೆ ತಕ್ಕಂತೆ ಕುಣಿತಿದ್ದೀಯಲ್ಲ, ಕ್ಲಾಸ್ ಸ್ಟಾರ್ಟ್ ಆಗೋದು 9 ಗಂಟೆಗೆ, ಈಗಾಗಿರೋದು 7 ಗಂಟೆ, ಆಗ್ಲೇ ಸುತ್ತಾಡಕ್ಕೆ ಹೊರಟು ಹೋದ್ಲ, ಆಗ್ಲೇ ಸುತ್ತಾಡೋಕೆ ಹೊರಟು ಹೋದ್ಲಲ್ಲ, ಇನ್ನರ್ಧ ಗಂಟೆ ವೇಟ್ ಮಾಡಿದ್ದಿದ್ರೆ ಅವಳು ಗಂಟೆನ ಉರಿದು ಹೋಗ್ತಿತ್ತ, ಕಾರಲ್ಲಿ ಡ್ರಾಪ್ ಮಾಡ್ತಿದ್ನಲ್ಲ. ತಂಗಿಯ ಮೇಲಿದ್ದ ಅಸಹನೆ ಕೋಪದಿಂದ ತಾಯಿಯೊಡನೆ ರೇಗಾಡಿದನು. ಹೋಗ್ಲಿ ಬಿಡು, ಅವಳೆಲ್ಲ ಹೋಗ್ತಾಳೆ, ತಾನು ಮದುವೆಯಾಗೋನ್ ಜೊತೆ ಸುತ್ತಾಡ್ತಾಳಷ್ಟೆ, ತುಂಬಾ ಒಳ್ಳೆ ಹುಡುಗ, ಬಡವಾದ್ರೂ ಎಷ್ಟೊಂದು ನಯ ನಾಜಕ್ಕು ವಿನಮ್ರತೆ, ನಮ್ಮ ಆಶಾಗೆ ತಕ್ಕ ಜೋಡಿ ಎಂದಾಕೆಯ ಮಾತಿಗೆ ಹುಳ್ಳಗೆ ನಕ್ಕ. ಮೊದಲು MBBS ಮಾಡ್ತಿರೋ ಮಗಳಿಗೆ ಓದಿನ ಕಡೆ ಗಮನ ಕೊಡೋಕ್ ಹೇಳು, ಹಕ್ಕಿಗೆ ರೆಕ್ಕೆ ಬಲ್ತಿದೆ, ಇನ್ನೇನು ಆರೋಗ್ಯ ಮಾತ್ರ ಬಾಕಿ, ಹುಷಾರಾಗಿರಮ್ಮ ಎಂದಾಗ ಮಗನ ಮಾತಿಗೆ ದುರುಗುಟ್ಟಿ ನೋಡಿದಳಾಕೆ. ತಕ್ಷಣ ತನ್ನ ತೀನಾಳ ನೆನಪಾದಾಗ ಹೇಳಬಾರ್ದೇನು ಹೇಳ್ಬಿಟ್ಟೆ ಎಂಬಂತೆ ನಾಲ್ಗೆ ಕಚ್ಚಿಕೊಂಡ ಕಿರಣ್. ವೈಟರ್ ಕೋಲ್ಡ್ ಜ್ಯೂಸ್ ತಂದಿಟ್ಟಾಗ ಪಾರದರ್ಶಕವಾಗಿ ದಿಟ್ಟಿಸಿದಳು ಆಶಾ. ಒಂಥರ ನಕ್ಕ ಸೂರಜ್. ಮನದಲ್ಲಿ ಉರಿಯೋ ಅಗ್ನಿಪರ್ವತ ದೇಹವನ್ನೇ ಸುಡುತ್ತಿರುವಾಗ ಚಳಿಯ ಅನುಭವವೇ ಆಗೋಲ್ಲ ನೋಡು. ಆಶಾ, ಈ ಗುಲಾಬಿ ನೋಡು ಎಷ್ಟೊಂದು ಚೆನ್ನಾಗಿದೆ, ತಾನು ಹೆಚ್ಚು ಕಾಲ ಬದುಕಲ ಅಂತ ಗೊತ್ತಿದ್ರೂ ಹೇಗೆ ಸುಂದರವಾಗಿ ಅರಳಿ ನಿಂತಿದೆ, ಅದು ತನ್ನ ಎಸಳನ್ನ ಉದುರಿಸಿದರೆ ಪ್ರಕೃತಿ ನಿಯಮ, ಆದರೆ ತಾನದನ್ನು ಕಿತ್ತರೆ ಅದಕ್ಕೆಷ್ಟು ನೋವಾಗುತ್ತೆ ಅಲ್ವಾ? ಸುಜು, ಏನ್ ಹೇಳ್ತಿದೀಯಾ, ಹೀಗೆ ಒಗಟಾಗಿ ಮಾತಾಡದೆ ಸ್ವಲ್ಪ ಬಿಡಿಸಿ ಹೇಳ್ತೀಯಾ ಎಂದು ತನ್ನ ಬಟ್ಟಲುಗಣ್ಣನ್ನ ಮತ್ತೂ ಅರಳಿಸಿದಳು. ಹೇಳೋಕೆ ಇನ್ನೇನು ಉಳಿದಿದೆ, ಯಾವ ಪ್ರೇಮಿಯೂ ಬಯಸಿದಂತ ಭಾಗ್ಯ ತನಗಿದ್ದು ಬಂದಿದೆ, ತಾನು ಪ್ರೀತಿಸಿ ಆರಾಧಿಸಿದ ದೇವತೆ ನಗ್ನಳಾಗಿ ಪರಪುರುಷನ ತೋಳ ತಕ್ಕೆಯಲ್ಲಿ ನೋಡುದಿಕ್ಕೆ ನನ್ನ ಕಂಗಳು ಅದೆಷ್ಟು ಪುಣ್ಯ ಮಾಡಿರ್ಬೇಕು. ಸುಜು, ಕಿರಿಚಿದಳಾಕೆ, ನಾಲ್ಗೆ ಬಿಗಿ ಹಿಡಿದು ಮಾತಾಡು, ನೀನೇನ್ ಹೇಳ್ತಿದ್ಯಾ ಅನ್ನೋ ಪರಿಜ್ಞಾನ ನಿನಗಿದೆಯಾ? ಓ, ಚೆನ್ನಾಗೇ ಇದೆ, ಸಾಕ್ಷಿ ಬೇಕಾ? ಈ ಫೋಟೋಸ್ ನೋಡು, ಇದರಲ್ಲಿ ಇರೋದು ತಾವು ಅಂದ್ರೆ ಪ್ರಸಿದ್ಧ ಉದ್ಯಮಿಯ ಏಕೈಕ ಪುತ್ರಿ ಮಿಸ್ ಆಶಾ ತಾನೆ? ದಂಗಾಗಿ ಫೋಟೋ ನೋಡಿ ಮುಖ ಸಿಂಡರಿಸಿದಳು ಅರೆಕ್ಷಣ. ಏನೂ ನಡೆದಿಲ್ಲವೆಂಬಂತೆ ನಿರ್ಲಿಪ್ತತೆಯಿಂದಿದ್ದ ಆಕೆಯ ಮುಖಭಾವ ಕಂಡಾಗ ಅಚ್ಚರಿಯಾಯ್ತು ಸೂರಜ್ಗೆ. ತಾನು ಅಂತವಳಲ್ಲ, ನನಗೇನು ತಿಳಿದಿಲ್ಲ, ನನ್ನ ನಂಬು ಪ್ಲೀಸ್ ಎಂದು ಅತ್ತು ಗೋಳಾಡುತ್ತಾಳೆ ಎಂದು ಅಂದುಕೊಂಡಿದ್ದವನಿಗೆ ಆಘಾತವಾಗಿತ್ತು. ಇಷ್ಟೇನಾ ವಿಷಯ, ನಾನೇನು ಅಂದುಕೊಂಡಿದ್ದೆ, ಉದಾಸೀನವಾಗಿ ನೋಡಿದಳಾಕೆ. ಒಂದು ಕ್ಷಣ ಮೈಮರೆತು ಆಕೆಯನ್ನು ದಿಟ್ಟಿಸಿದನು. ಅಂದ್ರೆ ಪ್ರೀತಿ ಪ್ರೇಮವೆಂದು ನೀನು ಆಡಿದ್ದು ನಾಟಕನಾ? ಮದುವೆ ಆದರೆ ನಿನ್ನನ್ನೇ ಎಂದಿದ್ದು, ಒಂದು ದಿನ ನಿನ್ನ ಕಾಣದೆ ಇರಕ್ಕಾಗಲ್ಲ ಕಣೋ ಎಂದು ಅತ್ತಿದ್ದು, ನೀನೇ ನನ್ನ ಪ್ರಾಣ, ಈ ಸಮಾಜವನ್ನೇ ಎದುರಿಸಿ ನಿನ್ನನ್ನ ತನ್ನವನಾಗಿಸಿಕೊಳ್ಳುತ್ತೇನೆ ಎಂದದ್ದೆಲ್ಲ ಸುಳ್ಳ? ಕಂಠ ಗದ್ಗದವಾಗಿತ್ತು. ಹೌದು ಸುಳ್ಳು, ಎಲ್ಲಾ ಪ್ರೇಮಿಗಳು ಹೇಳುವ ಸಾಮಾನ್ಯ ಡೈಲಾಗ್ಗಳಿವು, ಆದರೆ ನಿನ್ನನ್ನ ಪ್ರೀತಿಸಿದ್ದು ಮದುವೆ ಆಗ್ತೀನಿ ಎಂದಿದ್ದು ಮಾತ್ರ ಉರಿಯೋ ಸೂರ್ಯನಷ್ಟು ಸತ್ಯ. ಹಾಗಂತ ನನ್ನ ಆಸೆ ಆಕಾಂಕ್ಷೆಗಳನ್ನ ನಿನ್ನನ್ನು ಪ್ರೀತಿಸ್ತೀನಿ ಅನ್ನೋ ಒಂದು ಕಾರಣಕ್ಕೆ ಬಲಿ ಕೊಡಲು ನಾನು ಸಿದ್ಧಳಿಲ್ಲ. ಲೈಫ್ ಇಸ್ ವೆರಿ ಶಾರ್ಟ್, ಮೇಕ್ ಇಟ್ ಸ್ವೀಟ್ ಅನ್ನೋ ಜಾಯಮಾನದವಳು, ಬದುಕಲ್ಲಿ ಸದಾ ಎಂಜಾಯ್ ಮಾಡಬೇಕು ಅನ್ನೋದೇ ನನ್ನ ಧ್ಯೇಯ. ಟೈಮ್ ಪಾಸ್ಗೋಸ್ಕರ ನಿನ್ನನ್ನು ಆರಿಸ್ಕೊಂಡೆ, ನಿಜ ಹೇಳಿ ನಿನ್ನಿಂದ ದೂರವಾಗಬೇಕು ಅಂದ್ಕೊಂಡಿದ್ದೆ, ಆದರೆ ಮುಖವಾಡ ಕಳಚು ಮೊದಲೇ ನಿನಗೆ ಗೊತ್ತಾಗಿದ್ದು ಒಳ್ಳಿತೇ ಆಯಿತು ಬಿಡು, ನನಗೊಂದು ರಿಸ್ಕ್ ಕಡಿಮೆ ಆಯಿತು. ಆತನ ಮುಖ ನಿರಾಶೆ ಅವಮಾನದಿಂದ ಕಪ್ಪಿಟ್ಟಿತ್ತು, ಹೃದಯ ಒಡೆದು ಚೂರು ಚೂರಾಯಿತು, ಮುಖದಲ್ಲಿ ವೇದನೆ ಎಣುಕಿತ್ತು. ನೀನು ಟೈಮ್ ಪಾಸ್ಗೋಸ್ಕರ ಪ್ರೀತಿಸಿದೆ, ಆದರೆ ನಾನು ನಿನಗಾಗಿ ಅದೆಷ್ಟು ರಾತ್ರಿಗಳನ್ನು ನಿದ್ರೆಯಲ್ಲದೆ ನಿನ್ನ ನೆನಪಲ್ಲಿ ಕಳೆಯಲಿಲ್ಲ.
ನನ್ನ ಈ ನಿರ್ಮಲ ಪ್ರೀತಿಗೆ ನೀನು ಕೊಟ್ಟ ಬೆಲೆ ಇದೇನಾ? ಅದೆಷ್ಟು ಸುಲಭವಾಗಿ 3 ವರ್ಷದ ಪ್ರೀತಿಯನ್ನ ಕೇವಲ 3 ನಿಮಿಷದಲ್ಲಿ ಮುರಿದು ಬಿಟ್ಟೆ. ಅಂತರಾಳದಲ್ಲಿ ಮೊಳೆವ ಮರವಾಗಿ ಫಲಭರಿತವಾಗಲು ಸಿದ್ಧವಿದ್ದ ಪ್ರೀತಿಯನ್ನ ನೀನು ಮಣ್ಣು ಪಾಲಾಗಿಸ್ದೆ. ನೀನು ಪ್ರೀತಿಯ ಜೊತೆಗೆ ನನ್ನ ಕೊಂದ ಕೊಲೆಗಾತಿ. ನೀನು ಹೆಣ್ಣಲ್ಲ, ನೀನು ಮೋಸಗಾತಿ. ಹಣ, ಅಂತಸ್ತು, ದರ್ಪ ತುಂಬಿರೋ ನೀನೊಂದು ವಿಷ ಸರ್ಪ. ಮುಂದೊಂದು ದಿನ ನೀನು ಪಶ್ಚಾತ್ತಾಪ ಪಡ್ತೀಯ. ಬಹುಶಃ ಇದೇ ನಮ್ಮ ಕೊನೆ ಭೇಟಿ. ಗುಡ್ ಬೈ ಎಂದು ಕೋಪದಿಂದ ಮೇಲೆದ್ದನು. ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ನಗಲಾರಂಭಿಸಿದಳು ಆಶಾ. ಶಭಾಷ್ ಸುಜು, ನಿನ್ನನ್ನು ಮೆಚ್ಚಲೇಬೇಕು. ಒಂದು ನಿಮಿಷ ನನ್ನ ಮಾತು ಕೇಳು, ಆಮೇಲೆ ಹೋಗ್ವಿಯಂತೆ. ಅಚ್ಚರಿ ಸಹನೆಯಿಂದ ಆಕೆಯನ್ನು ದಿಟ್ಟಿಸಿದನು. ಇಷ್ಟೇನಾ ನನ್ನ ಅರ್ಥ ಮಾಡಿಕೊಂಡಿರೋ ನೀನು? ಕಣ್ಣಾರೆ ಕಂಡಾಗ್ಲೂ ಪರಂಬರಿಸಬೇಕಂತೆ. ಅಂತಹುದರಲ್ಲಿ ಒಂದು ಫೋಟೋದಿಂದ ನನ್ನನ್ನು ಎಷ್ಟು ಚೆನ್ನಾಗಿ ಅಳೆದುಬಿಟ್ಟೆ ನೀನು. ನೀನು ನನ್ನನ್ನು ಪ್ರೀತಿಸ್ತಿದ್ದಾಗ ತೋರ್ತಿದ್ದ ಸಹನೆ, ತಾಳ್ಮೆ ಹೇಳ ಹೆಸರಿಲ್ಲದಂತೆ ಈಗ ಮಾಯವಾಯ್ತಲ್ವಾ? ಇಷ್ಟೇನಾ ನೀನು ನನ್ನನ್ನು ಪ್ರೀತಿಸಿದ್ದು? ಆಕೆಯ ಮಾತಿನ ದಾಟಿಗೆ ದಂಗಾದನಾತ. ಮೊದಲು ನಾ ಹೇಳೋದನ್ನ ಕೇಳು, ಆಮೇಲೆ ನಿನ್ನಿಷ್ಟದಂತೆ ಮಾಡು. ಆತ ವ್ಯಂಗ್ಯವಾಗಿ, ಅದರ ಅವಶ್ಯಕತೆ ನನಗಿಲ್ಲ. ಒಡೆದ ಗಾಜನ್ನ ಮತ್ತೆ ಒಂದುಗೂಡಿಸೋದು ಮೂರ್ಖತನವಾಗತ್ತೆ. ಇರಬಹುದು, ಆದರೆ ಅದರ ಅವಶ್ಯಕತೆ ಇಬ್ಬರಿಗೂ ಇದೆ. ನೀನು ಕೇಳಲೇಬೇಕು ಎಂದು ಒತ್ತಿ ನುಡಿದು ಆತನ ಕೈ ಹಿಡಿದು ಬಲವಂತವಾಗಿ ಕುಳ್ಳಿರಿಸಿದ್ದಳು. ಸುತ್ತಮುತ್ತ ದೃಷ್ಟಿ ಹಾಯಿಸಿ ಯಾರ ಗಮನ ತಮ್ಮತ್ತ ಇಲ್ಲದಿರುವುದನ್ನು ಖಾತ್ರಿಪಡಿಸಿಕೊಂಡು ಆತನ ಮುಖ ನೋಡಿ ವಿಷಾದ ನಗೆ ಸೂಸುತ್ತಾ ಮೆತ್ತಗೆ ಮಾತನಾಡಲಾರಂಭಿಸಿದಳು. ಆಕಸ್ಮಿಕವಾಗಿ ಆತನ ಪರಿಚಯವಾಯಿತು. ಪರಿಚಯ ಸ್ನೇಹವಾಯಿತು. ಜನುಮ ಜನುಮದ ಅನುಬಂಧವೇನೋ ಎಂಬಷ್ಟು ನಮ್ಮ ಸ್ನೇಹ ಗಾಢವಾಗಿತ್ತು. ಆತನ ಸರಳ ಸ್ವಭಾವ ತುಂಬಾ ಮೆಚ್ಚುಗೆಯಾಗಿತ್ತು. ಉದ್ಯೋಗದ ಬೇಟೆಯಾಡುತ್ತಿದ್ದನಾತ. ಡ್ಯಾಡಿಯ ಮನವೊಲಿಸಿ ನಮ್ಮ ಆಫೀಸ್ನಲ್ಲಿ ಕೆಲಸ ಕೊಡಲು ಯಶಸ್ವಿಯಾದೆ. ಆತನ ಸ್ನೇಹಿತರಿಗೆಂದು ಇಟ್ಟುಕೊಂಡಿದ್ದ ಪಾರ್ಟಿಗೆ ನಾನು ಆಹ್ವಾನಿತಳಾದೆ. ಆತನ ನೀಡಿದ ಪಾನೀಯ ಕುಡಿದ ಅಸ್ಪಷ್ಟ ನೆನಪು. ಮತ್ತೆ ಏನಾಯಿತು ಗೊತ್ತಿಲ್ಲ. ಎಚ್ಚರವಾದಾಗ ಬೆಡ್ ಮೇಲೆ ಅಂಗಾತ ಮಲಗಿದ್ದೆ. ನನ್ನ ಸುತ್ತಲೂ ಆತನ ಸ್ನೇಹಿತರು ನಿಂತಿದ್ದರು. ಎಲ್ಲರೂ ಮೊಗದಲ್ಲೂ ಭಯ, ಗಾಬರಿ ಎದ್ದು ಕಾಣುತ್ತಿತ್ತು. ಆಮೇಲೆ ತಿಳಿಯಿತು ನಾನು ತಲೆ ತಿರುಗಿ ಬಿದ್ದು ಬಿಟ್ಟೆನೆಂದು. ಆದರೆ ನಾನಾಗ ನಾನಾಗಿರಲಿಲ್ಲ. ಮಕರಂದ ಕಳ್ಕೊಂಡ ಹೂವಾಗಿದ್ದೆ. ಏನೋ ಕಳೆದುಕೊಂಡ ಭಾವ, ಸುಸ್ತು, ಆಯಾಸ ಮೈಮನ ತುಂಬ ಆವರಿಸಿತ್ತು. ಮನಸ್ಸು ಖಾಲಿ ಖಾಲಿಯಾಗಿತ್ತು. ಮನೋವೈದ್ಯಳಾದ ತಾಯಿಗೆ ಮಗಳ ಸ್ಥಿತಿ ಕಂಡು ಏನೆನಿಸಿತ್ತು ಗೊತ್ತಿಲ್ಲ. ನೇರವಾಗಿ ಡಾಕ್ಟರ್ ಹತ್ರ ಕರೆದುಕೊಂಡು ಹೋದರು. ಪ್ರಾಣ ಸ್ನೇಹಿತನೆಂದು ಆರಾಧಿಸುತ್ತಿದ್ದವಳಿಗೆ ಆಘಾತವೇ ಕಾದಿತ್ತು. ಆತನ ಮೋಸ ವಂಚನೆಗೆ ಬಲಿಯಾಗಿದ್ದೆ. ಆತ ಮತ್ತು ಆತನ ಗೆಳೆಯರು ನನ್ನ ಚೆನ್ನಾಗಿ ಬಳಸಿಕೊಂಡಿದ್ದರು. ಕಾಲೇಜಲ್ಲಿ ನಿಲುಕದ ತಾರೆಯಾಗಿದ್ದ ನಾನು ಕೆಲವೇ ಕ್ಷಣಗಳಲ್ಲಿ ನಾಯಿ ಮುಟ್ಟಿದ ಮಡಕೆಯಾದೆ. ಪರಿಸ್ಥಿತಿಯ ಬಲಿಪಶುವಾದೆ. ದೀರ್ಘವಾದ ನಿಟ್ಟುಸಿರು ಬಿಟ್ಟುತ್ತಾ ಕಣ್ಣೀರು ಒರೆಸಿಕೊಂಡಳು. ಹೇಳೀಗ ಸುಜು, ನಾನು ನಿನ್ನ ಪ್ರೀತಿನ ಕೊಂದ ಕೊಲೆಗಾತಿನ? ಆತನ ಮುಖದಲ್ಲಿ ನಾನಾ ತರ ಭಾವನೆ ಮೂಡಿ ಮರೆಯಾದವು. ಯಾರಾತ? ಎಲ್ಲಿದ್ದಾನೆ ಅವನನ್ನು? ನಾನು ಕಂಗಳು ಕೆಂಡಗಳಂತೆ ಉರಿಯುತ್ತಿದ್ದವು. ಮುಷ್ಟಿ ಬಿಗಿ ಹಿಡಿದು ರೋಷದಿಂದ ಅರಚಿದನು. ಆಕೆ ಮುಗುಳ್ನಕ್ಕಳು. ಯಾಕೆ, ಆತನ ರಕ್ತದಿಂದ ನನಗೆ ಅಭಿಷೇಕ ಮಾಡಬೇಕು ಅಂತಿದ್ದೀಯಾ? ಅಥವಾ ಆತನ ಕರುಳನ್ನ ಹಾರ ಹಾಕೋತೀಯ? ಹೇಳು, ನಿನ್ನಿಂದ ಏನು ಮಾಡಲು ಸಾಧ್ಯ? ನನಗಾದ ಅನ್ಯಾಯವನ್ನು ಸರಿಪಡಿಸಲು ನಿನ್ನಿಂದ ಸಾಧ್ಯನಾ? ಮರುಭೂಮಿಯಂತೆ ಬರಡಾಗಿರುವ ಈ ಮನೆಯಲ್ಲಿ ಮತ್ತೆ ಪ್ರೀತಿಯ ಹೂ ಅರಳಿಸಲು ನಿನ್ನಿಂದ ಸಾಧ್ಯನಾ? ಆತ ಮಾತನಾಡಲಿಲ್ಲ. ಆದರೆ ಸ್ನೇಹಕ್ಕೆ ದ್ರೋಹ ಬಗೆದಾತನನ್ನ ಸುಮ್ಮನೆ ಬಿಡುವಂತೀಯ? ಮತ್ತೆ ಕೇಳಿದನು ಸೋತದನಿಯಲ್ಲಿ. ಆಕೆ ಮೌನದ ಮೊರೆ ಹೊಕ್ಕಾಗ ಜಡಪಡಿಸಲಾರಂಭಿಸಿದನು. ಆಶಾ ಪ್ಲೀಸ್ ಹೇಳಮ್ಮ, ಯಾರಾತ? ಕೇಳೋ ಅಧಿಕಾರ ನನಗಿಲ್ಲವೇ? ಸದ್ದಿಲ್ಲದೆ ನಕ್ಕಳು. ಆತ ಆತ ಬೇರಾರೂ ಅಲ್ಲ, ನಾನು ಪ್ರೀತಿಸಿ ಆರಾಧಿಸಿದ ನನ್ನ ಪ್ರೇಮ ಮೂರ್ತಿ, ನೀನೇ. ಸಿಡಿಲೆರಗಿದಂತೆ ಅದುರಿ ಬಿದ್ದನು. ಭಯ ಗಾಬರಿಯಿಂದ ಸಣ್ಣಗೆ ಕಂಪಿಸಲಾರಂಭಿಸಿದನು. ಚಳಿಯಲ್ಲೂ ಬೆವರಿ ಒದ್ದೆಯಾದನು. ಗಂಟಲೊಣಗಿ ಪದಗಳಿಗಾಗಿ ತಡಕಾಡಿದನು. ನಿಂತ ನೆಲವೇ ಕುಸಿದಂತೆ ಭಾಸವಾಯಿತು.
ಆಕೆಯ ನೇರ ನೋಟ ಎದುರಿಸಲಾಗದೆ ತಲೆ ತಗ್ಗಿಸಿದನು. ಸುಜು, ದ್ವೇಷ ಇರೋ ಕಡೆ ಪ್ರೀತಿಗೆ ಎಂದೂ ಅವಕಾಶವಿಲ್ಲ. ದ್ವೇಷಕ್ಕೆ ಪ್ರೀತಿಯ ಮುಖವಾಡ ಹಾಕಿ ನನ್ನ ಪ್ರೀತಿಸಲಾರಂಭಿಸಿದೆ ನೀನು. ಲಂಚ ಹಗರಣದಲ್ಲಿ ನಿನ್ನ ತಂದೆಯ ಪಾಲಿದೆ ಎಂಬ ಸಂಶಯದಿಂದ ಡ್ಯಾಡಿ ಅವರನ್ನ ಕೆಲಸದಿಂದ ತೆಗೆದುಹಾಕಿದರು. ಪರಿಣಾಮ, ನಿನ್ನ ತಂದೆ ಅವಮಾನ ಸಹಿಸಲಾಗದೆ ಸುಸೈಡ್ ಮಾಡಿಕೊಂಡರು. ಮನೆಯಲ್ಲಿದ್ದ ನಿನ್ನ ತಾಯಿ ಫ್ಯಾಕ್ಟರಿಗೆ ಕೆಲಸಕ್ಕೆ ಸೇರಬೇಕಾಯಿತು. ಇಂಜಿನಿಯರಿಂಗ್ ಓದುತ್ತಿದ್ದ ನೀನು ಕಾಲೇಜ್ ಬಿಡಬೇಕಾಯಿತು. ಡ್ಯಾಡಿಯ ಮೇಲೆ ಹಗೆ ಸಾಧಿಸಲು ನನ್ನನ್ನು ಅಸ್ತ್ರವನ್ನಾಗಿ ಬಳಸಿಕೊಂಡೆ. ನಿನ್ನ ದ್ವೇಷಕ್ಕೆ ನನ್ನ ಬಲಿ ತಗೊಂಡೆ. ಇದೇ ಫೋಟೋಗಳನ್ನು ಅಪ್ಪ ಅಮ್ಮ ಅಣ್ಣನಿಗೆ ಕಳಿಸಿ ಬ್ಲ್ಯಾಕ್ಮೇಲ್ ಮಾಡಲಾರಂಭಿಸಿದೆ. ಲಕ್ಷಗಟ್ಟಲೆ ಹಣ ದೋಚಿದೆ. ತನ್ನಿಂದಲೂ ದೂರವಾಗಲು ನಾಟಕ ಆಡಿದೆ. ಗೆಲುವಿನೊಂದಿಗೆ ನಿನ್ನೂರಿಗೆ ಮರಳಲು ಸಿದ್ಧನಾದೆ. ಆದರೆ ಗೆಲುವು ಅಷ್ಟೊಂದು ಸುಲಭದಲ್ಲಿ ಸಿಗಲ್ಲ ಕಣೋ. ಮೇಲೆ ಒಬ್ಬ ಎಲ್ಲವನ್ನ ನೋಡ್ತಾ ಇರ್ತಾನೆ. ವ್ಯಂಗ್ಯವಾಗಿ ನಕ್ಕಳು. ಸುಜು, ನಿನಗೆ ನೆನಪಿರಬೇಕು ಅಂದು ನಮ್ಮಿಬ್ಬರ ಸ್ನೇಹಕ್ಕೆ ನಾಂದಿ ಹಾಡಿದ ರೇಖಾ ಇಂದು ನಮ್ಮಿಬ್ಬರ ನಡುವೆ ಅಳಿಸಲಾಗದ ರೇಖೆಯಾದಳು. ವಿಚಿತ್ರ ಅನಿಸುತ್ತೆ ಅಲ್ವಾ? ಅವತ್ತು ನಮ್ಮ ಆಕ್ಟಿವಾ ಆಕ್ಸಿಡೆಂಟ್ ಆದಾಗ ನಾವಿಬ್ಬರು ರಕ್ತದ ಮಡುವಿನಲ್ಲಿದ್ದೆವು. ನೀನೇ ಅಲ್ವಾ ಹಾಸ್ಪಿಟಲ್ಗೆ ಸೇರಿಸಿದ್ದು? ಆದರೆ ಆಕೆಗೆ HIV ಪಾಸಿಟಿವ್. ನನ್ನ ಅನುಮಾನ ನಿಜವಾಗಿತ್ತು. ನಾನು ಪಾಸಿಟಿವ್ ಕಣೋ, ಆಕೆ ನಕ್ಕಳು. ಆತ ಡಿಜ್ಮೋಡಗೊಂಡನು. ಆಕಾಶ ಕಳಚಿ ತಲೆ ಮೇಲೆ ಬಿದ್ದಂತೆ ಕುಸಿದನು. ಕಣ್ಣಿಗೆ ಕತ್ತಲಾವರಿಸಿ ಶಕ್ತಿ ಗುಂದಿ ಬಳಲಿದವನಂತೆ ಚೇರಿಗೆ ಒರಗಿದನು. ಆಕೆಯ ಒಂದೊಂದು ಮಾತು ಆತನ ಎದೆಗೆ ಈಟಿಯಂತೆ ಇರಿಯುತ್ತಿದ್ದವು. ಗೆಲುವಿನ ತುತ್ತ ತುದಿಗೇರಿದವನು ಪ್ರಪಾತಕ್ಕೆ ಉರುಳಿ ಬಿದ್ದಿದ್ದನು. ಇದೇ ಜೀವನ ಕಣೋ. ನೀನೊಂದು ಬಗೆದರೆ ವಿಧಿ ಮತ್ತೊಂದು ಬಗೆಯಿತು. ನೀನಂದುಕೊಂಡಂತೆ ಎಲ್ಲವೂ ನಡೆಯಿತು. ನಿನ್ನ ಗುರಿ ತಲುಪಿಬಿಟ್ಟೆ. ಕೊನೆಗೆ ನೀ ಹೆಣೆದ ಬಲೆಗೆ ನೀನೇ ಸಿಲುಕಿದೆ. ಹೇಳು, ನೀನೀಗ ಸಾಧಿಸಿದ್ದಾದರೂ ಏನೋ? ಕೇವಲ ದ್ವೇಷ. ನಿನ್ನ ಅಮೂಲ್ಯವಾದ 3 ವರ್ಷಗಳನ್ನು ದ್ವೇಷಕ್ಕಾಗಿಯೇ ಮೀಸಲಿಟ್ಟೆ. ನಿನ್ನ ದ್ವೇಷ ನಿನ್ನ ನಿಷ್ಕಳಂಕ ಪ್ರೇಮವನ್ನ ನಿನ್ನ ಗೆಳೆಯನನ್ನು ಬಲಿ ತೆಗೆದುಕೊಂಡಿತ್ತು. ಸೇಡಿಗೂ ಸೇಡಿದೆ ಅನ್ನೋದು ಮರೆತುಬಿಟ್ಟಿಯಾ? ಇರ್ಲಿ ಬಿಡು, ಹಾಲು ಮೊಸರಾದ ಮೇಲೆ ಇನ್ನೇನು ಮಾತು. ಇನ್ಮುಂದೆ ನಿನ್ನ ಬದುಕು ನಿನಗೆ, ನನ್ನ ಬದುಕು ನನಗೆ. ಕಾಲೇಜ್ಗೆ ಟೈಮ್ ಆಯ್ತು, ಬರ್ತೀನಿ. ಓ ಸಾರಿ, ಹೋಗ್ತೀನಿ. ಈ ಸಮಾಜ ಎದುರಿಸಿ ಜೀವನ ಗೆದ್ದು ನನ್ನ ಗುರಿ ಸಾಧಿಸಬಲ್ಲೆ. ಗುಡ್ ಬೈ ಎಂದು ಹೊರನಡೆದಳು. ಆಕೆಯ ಪ್ರತಿಯೊಂದು ಹೆಜ್ಜೆಗಳಲ್ಲಿ ಆತ್ಮವಿಶ್ವಾಸ ತುಂಬಿ ತುಳುಕುತ್ತಿತ್ತು. ಆಕೆಯ ಹೆಗಲಲ್ಲಿ ನೇತಾಡುತ್ತಿದ್ದ ಬಿಳಿ ಕೋಟ್ ಆತನನ್ನು ನೋಡಿ ನಕ್ಕಂತೆ ಭಾಸವಾಯಿತು. ಮತ್ತೆ ತನ್ನನ್ನೇ ಪ್ರಶ್ನಿಸಿಕೊಂಡ. ಗೆದ್ದವರು ಯಾರು? ಟೇಬಲ್ ಮೇಲಿದ್ದ 2 ಗ್ಲಾಸ್ ಕೋಲ್ಡ್ ಜ್ಯೂಸ್ ಆತನನ್ನೇ ದಿಟ್ಟಿಸಿ ನಗುತ್ತಿದ್ದವು.